ಇದು ಟೆಲಿಕಾಸ್ಟ್ ಮಾಡಿ, ಟೆಲಿಕಾಸ್ಟ್ ಮಾಡಿ ಅಣ್ಣ, ನನ್ನ ತಲೆ ಕಟ್ಸ್ಕೊಳ್ಳಲ್ಲ. ಅವ್ನು ಪಾಡ್ಗೆ ಅವನು ಹೋದ, ಅವ್ನು ಪಾಡ್ಗೆ ಅವ್ನು ಬಂದಿದ್ರು. ಆದ್ರೆ ಅಭಿಮಾನಿಗಳು ಯಾಕೆ ಇಷ್ಟು ಜನ ಇದ್ದಾರೆ? ಬೊಂಬೆ ಸರ್ಕಾರ ಎಂಟಿ ಕೇಳಿ, ನಮ್ ತಾಯಿ ಎಷ್ಟು ಮುಖ್ಯ ಹುಲಿ ಅಂದ್ರೆ ಅಣ್ಣ ಮಾಡ್ತೀರ ನಾವು ಕಟ್ರು ಹಾಕಿ ಮಾಡ್ತೀರಾ? ಕೊನೆ ಉಸಿರು ಇರೋಗ ಅಂತ ನಾವಿದ್ರಿ, ಇದಕ್ಕೆ ಇದಕ್ಕಿನ್ನ ಅಪ್ಪನಾಗ ಮಾಡ್ತೀರಿ. ಯಾವನು ಯಾವನು ಬೇಕಾಗಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಈ ಸಮಾಧಿ ನೋಡೋಕೆ, ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ. ಇಷ್ಟೊಂದು ಜನ ಬಂದಿದ್ದಾರೆ, ಒಬ್ಬೊಬ್ರು 100 ರೂಪಾಯಿ ಹಾಕಿರಿ ಈ ಸಮಾಧಿ ಕಟ್ಸೋಕೆ. ಎಷ್ಟು ಸ್ಟ್ಯಾಂಡರ್ಡ್ ಕಟ್ಸ್ಬೋದು, ತುಂಬ ನೋವಾಗೈತೆ. ಈ ಥರ ಸಮಾಧಿ ನೋಡ್ತೀನಿ ಅಂತ ಅಂದ್ಕೊಂಡಿರಲ್ಲ. ಸ್ಟ್ಯಾಂಡರ್ಡ್ ಆಗಿ ತಂದ್ಕೊಂಡು ಬಂದೆ ನೋಡೋಣ ಅಂತ. ಸ್ಟ್ಯಾಂಡರ್ಡ್ ಒಳ್ಳೆ ಜಾಗದಲ್ಲಿ ತಂದ್ಕೊಂಡಿದ್ದೆ, ಈ ತಗ್ಗು ಪ್ರದೇಶದಾಗಿದೆ. ಎಲ್ಲ ಬೇರೆ ಕಡೆ ಹಾಕಿ ಸ್ಟ್ಯಾಂಡರ್ಡ್ ಆಗಿ ಮಾಡಿಸಿ ಸರ್, ನಮ್ಮ ವಿಷ್ಣುವರ್ಧನದ ಚೆನ್ನಾಗಿ ಇದು ಮಾಡ್ತಾರೆ ಅಂತ ನಮ್ಮ ಅಭಿಮಾನಿಗಳಿಗೆಲ್ಲ ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ನವೀನ್ ಪವಾರ್ ಅಂತ, ಚಾಮರಾಜಪೇಟೆಯಿಂದ. ದೊಡ್ಡ ಮನುಷ್ಯ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ವೇದಿಕೆಯಿಂದ ರಾಜ್ಯಾಧ್ಯಕ್ಷರು ಹೇಳ್ತೀನಿ ಕೇಳಿ. ಇವತ್ತು ಬಂದಿರೋ ಚಾನಲ್, ನೀವೊಬ್ರು ಯಾರೋ ಬಂದಿರೋ ಚಿಕ್ಕಪುಟ್ಟ ಚಾನಲ್ ಯೂಟ್ಯೂಬರು, ಯಾವ ಮೀಡಿಯಾ ಬಂದಿಲ್ಲ. ಅದೇ ಒಂದು ರೇಪ್ ಆಗೋಯ್ತು, ಏನೋ ಕಳ್ತನ ಆಗೋಯ್ತು ಅಂದ್ಬಿಟ್ಟು 24 ಸರಿ ತೋರಿಸ್ತೀರ ಮಳೆಯಲ್ಲಿ. ಅವ್ರು ಯಾರೋ ನೆಂದೋದ್ರು, ಕಾರ್ ಸುಟ್ಟೋಯ್ತು, ಏನೋ ಆಗೋಯ್ತು ಅಂದ್ಬಿಟ್ಟು ತೋರಿಸ್ತೀರ ಸರ್. ಪಾಪ ಈ ಒಬ್ಬ ವ್ಯಕ್ತಿ ಅಮಾಯಕ, ಅಮಾಯಕಗೋಸ್ಕರ ಕೋಡಿ ಕೋಡಿ ವಿಷ್ಣು ಸೇನಾ ಸಮಿತಿಯಿಂದ ಜನ ಬರ್ತಾ ಇದ್ದಾರೆ ತೋರಿಸ್ತವ್ರೆ, ಏನು ಸರ ಮಾಡ್ತೀರಾ ಸರ್? ಒಬ್ಬರಲ್ಲ ಇಬ್ಬರಲ್ಲ ಸರ್, ನೋಡಿ ವಿಷ್ಣು ಸೇನಾ ಸಮಿತಿಯಿಂದ ಒಬ್ಬೊಬ್ಬ ಅಲ್ಲ ಒಬ್ಬೊಬ್ಬ ಸದಸ್ಯರು. ನಿಮ್ಗೇನು ಬೇಕು ಸರ್ ಹೇಳಿ ಸರ್. ನಾವು ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ, ಸರ್ಕಾರಕ್ಕೆ ಸವಾಲು ಮಾಡ್ತೀವಿ. ಯಾರ ಸಂಪತ್ತಿಗೆ ಸವಾಲು ಅಲ್ಲಿತ್ತು, ಇವತ್ತು ಸರ್ಕಾರಕ್ಕೆ ಸವಾಲು. ನಾವು ದುಡ್ಡು ಕೊಡ್ತೀವಿ, ನಿಮ್ ದುಡ್ಡು ಬಿಸಾಕ್ತೀವಿ, ನಿಮ್ ಚಪ್ಪಲಿ ಸಮ. ಏಯ್ ಬೊಮ್ಮೆ ಸರ್ಕಾರ ಹೇಳ್ತಿ ಕೇಳಿ, ನಮ್ ತಾಯಿ ಎಷ್ಟು ಮುಖ್ಯ ಹುಲಿ ಅಂದ್ರೆ ಅಣ್ಣ ಮಾಡ್ತೀರ ನಾವು ಕಟ್ರು ಹಾಕಿ ಮಾಡ್ತೀರಾ? ಹೇಳ್ತಿ ಕೇಳಿ, ಇಷ್ಟು ತೋರಿಸ್ತಾರೆ ನಮ್ ದೇವಡೆ. ಅಯ್ಯಪ್ಪ ಏನ್ರಿ ಮಾಡ್ದ, ಏನ್ರಿ ಮಾಡ್ದ, ಯಾರಿಗೂ ಏನು ಮಾಡ್ದಕ್ಕೆ? ಅವನು ಶಾಂತವಾಗಿದ್ದ, 228 ಚಿತ್ರ ಮಾಡ್ದ, ಹೆಂಗ್ರಿ ಮಾಡ್ದ? ಕರ್ನಾಟಕದಲ್ಲಿ ಮಾಡಿದ್ದು ರಾಜ್ಕುಮಾರ್ ಬಿಟ್ರೆ ವಿಷ್ಣುವರ್ಧನ್, ಅಂಥವ್ರಿಗೆ ನೀವು ಅವಮಾನ ಮಾಡ್ತೀರಾ? ಇವತ್ತು ಕೇಳ್ತೀನಿ ನಿಮ್ ಸರ್ಕಾರಕ್ಕೆ, ನಿಮ್ ಸರ್ಕಾರಕ್ಕೆ ನಾವು ಎಲ್ಲ ವಿಷ್ಣು ಅಭಿಮಾನ ಒಂದು ಪಕ್ಷ ಮಾಡ್ತೀವಿ. ವಿಷ್ಣು ಸೇವಾ ಸಮಿತಿ ಅಂತ ತಗೊಂಡಿದ್ಯಾ, ತಗೊಂಡಿದ್ಯಾ ನೋಡ್ರಿ. ಯಾವ ಪಕ್ಷಕ್ಕೂ ಯಾವ ಸ್ಟೇಕ್ ಬೇಕ್ರಿ? ವಿಷ್ಣು ಸೇವಾ ಸಮಿತಿ ಅಣ್ಣ ಆ ಫಿಲಮ್ ಅಂತು, ಆ ಫಿಲಮಲ್ಲಿ ಸಾಗರ ಸಾಗರ ಬಂತು, ಸಾಗರ ಬಂತು. ಅದು ಬರೀ ಫಿಲಮ್, ಇಲ್ಲಿ ನೋಡ್ರಿ 1 ರೂಪಾಯಿ ಭಿಕ್ಷೆ ಇಲ್ದಂಗ್ರಿ. ಯಾರಪ್ಪ ಇಲ್ಲ, ಅಮ್ಮ ಇಲ್ಲ, ಮಕ್ಳಿಲ್ಲ. ಯಾರ ಮಕ್ಕಳು ನಮ್ಗೆ ಕೇಳ ಕುಡುಗಳು ನೋಡ್ರಿ. ಇದೇ 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 ಯಾಕೆ ವರ್ಷ 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 ಬರ್ತಾರೆ? ಯಾಕೆ ಬರ್ತಾರೆ? ಅಭಿಮಾನಿಗಳು ನಮ್ಮ ದೇವರು, ನಮ್ಮ ಮನೆಯವರು ರಾಮಾಚಾರಿ. ಆ ಯಪ್ಪನ ಆಕ್ಟಿಂಗ್ ಮಾಡಕ್ಕೆ ಈ ನನ್ನ ಮಕ್ಕಳು ನಿನ್ನೆ ಮೊನ್ನೆ ಪುಡ ಸಡಾರಿಗಳೆಲ್ಲ ಬಂದ್ಬಳ್ಳಿ 40 ಕೋಟಿ 50 ಕೋಟಿ ತಗೊಂಡು ಅವ್ರೆಲ್ಲ ಜಿಜ್ವಿ ಹೀರೋ ಅಲ್ಲ. ಅವತ್ತಿನ ಟೈಮಲ್ಲಿ ಪುಟ್ಟ ಕಡೆಗಲ್ಲಿ ಕರ್ಕೊಂಡ್ಬಂದ್ರು ಸಿಮ್ಮಾರಿದು ಅದು ಯಾರಿಗೂ ಇಲ್ಲ. ಚೆನ್ನಾಗಿ ನಾವು ಮಾಡ್ತಿದ್ರಿ ಅಣ್ಣ, ಎಲ್ಲಾರು ಒಮ್ಮತ ಮಾಡಿ ವಿಷ್ಣು ಸೇವಾ ಸಮಿತಿ ಪಕ್ಷ ಕಟ್ಟೇ ಬಿಡ್ತೀವಿ ಅಣ್ಣ. ಅವತ್ತು ಹೇಳಿದ್ರು ಕಟ್ಟೆ ಕಟ್ಟಿವ. ನಮ್ಮ ಸಿಂಹ
ನಾವು ಸಿಂಹ ಅಂತ ಹೇಳೋದಿಲ್ಲ, ಯಾವತ್ತಿದ್ರು ಸತ್ರು ಬದುಕಿದ್ರು ಅಪ್ಪನೇ ಸಾಯ್ತಿಬೇಕಾರೆ. ನಮ್ಗೆ ಎಷ್ಟೋ ಕಷ್ಟ ನಷ್ಟಗಳು ಬಂದಿದೆ, ಆದರೆ ನಮ್ಮ ಭಾಷೆ ಅಂತ ಭಾಷೆ ಇಲ್ಲ, ಯಾರು ನಂಬಲ್ಲ. ಅವ್ನ ಪಾಡ್ಗೆ ಅವನು ಹೋದ, ಅವ್ನ ಪಾಡ್ಗೆ ಅವ್ನು ಬಂದಿದ್ದೆ. ಆದರೆ ಅಭಿಮಾನಿಗಳು ಯಾಕೆ ಇಷ್ಟು ಜನ ಇದ್ದಾರೆ, ಯಾಕಪ್ಪ ಇಷ್ಟು ಜನ ಇದ್ದಾರೆ? ದುಡ್ಡಿಗೆಲ್ಲ ರಾಜಕೀಯಗೆಲ್ಲ ಬೇರೆಯವ್ರಿಗೆ ಅಣ್ಣಂದು ಒಂದು ಚೂರು ಹಾಕ್ತೀರಾ ಟಿವಿಲಿ? ಸ್ವಲ್ಪ ನಮ್ಮದು ಹಾಕ್ರಿ, ಎಲ್ಲ ಚಾನಲ್ ಎಲ್ಲ ಹಾಕ್ತೀರಾ. ಇಷ್ಟು ವರ್ಷ ಏನ್ ಮಾಡೋ ನಿಮ್ಗೆ? ಕೋಸ ಮಾಡಿದನ, ಅನ್ಯಾಯ ಮಾಡಿದನ, ಅಕ್ರಮ ಮಾಡಿದನ ಹೇಳಿ ನೀವು. ಒಂದು ಚಾನಲ್ ಹಾಕಿ, ನಾವ್ ಯಾಕೆ ಬಂದಿದೀವಿ ಅಲ್ಲ ಸರ್. ಅವ್ರ ಸತ್ಯ ಎಷ್ಟು ವರ್ಷ ಆಗವ್ರ? ಬಟ್ ನಮ್ ಬಾಸ್ಗೆ, ನಮ್ ಬಾಸ್ ಹೇಳ್ತೀನಿ ಕೇಳಿ, ನಮ್ ಬಾಸ್ಗೆ ಏನು ಮರ್ಯಾದೆ ಇಲ್ಲ, ಅನ್ಯಾಯ ಆಗಿದೆ. ಜೋಣನು ನನ್ನ ತಾಯಿ ಮೇಲಾಣೆ, ನನ್ನ ತಾಯಿ ಮೇಲಾಣೆ ಹೇಳ್ತೀನಿ ಕೇಳಿ, ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರಿಗೆ ಎಲ್ಲ ಇಲ್ಲಿ ಸುಟ್ಟದಂತೆ, ಮೈಸೂರಿಗೆ ಹೋಗಿ ಹಾಕೋದಂತೆ, ಯಾರಣ್ಣ ಅದೆಲ್ಲ? ಯಾರಣ್ಣ ಹೇಳಿದ್ದು? ಆ ಯಾರಣ್ಣ ಹೇಳಿದ್ದು? ಆ ಅಣ್ಣ ಯಾರಣ್ಣ ಹೇಳಿದ್ದು? ಅಣ್ಣ ಇದು ಟೆಲಿಕಾಸ್ಟ್ ಮಾಡಿ, ಟೆಲಿಕಾಸ್ಟ್ ಮಾಡಿ ಅಣ್ಣ. ನಾನು ಇದನ್ನು ತಲೆ ಕಟ್ಸ್ಕೊಳ್ಳಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ, ಇಲ್ಲಿ ಸುಟ್ಟದಂತೆ, ಮೈಸೂರಲ್ಲಿ ಹಾಕೋದಂತೆ, ಏನಣ್ಣ ಅದು? ಎಷ್ಟು 20 ವರ್ಷ ಅಣ್ಣ, 10 ವರ್ಷ 12 ವರ್ಷ ಆಯ್ತಣ್ಣ ನನ್ನ ನೋಡಿದ್ದು. ಹಂಗೆಲ್ಲ ಮೋಸ ಮಾಡ್ಬಾರಣ್ಣ, ಬೇರೆಯವ್ರಿಗೆಲ್ಲ ಮಾಡ್ತಾರಂತೆ. ಯಾಕಣ್ಣ ಮಾಡಲ್ಲ? ಅವನೇನು ಏನು ಮಾಡಿದ ನಮ್ಮ ಬಾಸು? ಏನು ಮಾಡಿದ್ರು ಬಾಸ್ ಅವರು? ಆಂ ಒಬ್ಬರಿಗೆ ಇನ್ನೊಬ್ಬರು ಅನ್ನ ತಿಂದವ್ರು, ಅವರು ತಿಂದವ್ರಣ್ಣ ಅವರು? ಒಬ್ಬರು ಅನ್ನ ತಿಂದಿಲ್ಲ ಅವರು. ಅವರು ಅವ್ರ ಎರ್ತಲ್ಲಿ ಇಲ್ಲೇ ಹಿಂಗೆ ತಿರುಗಿಸ್ತಾರಲ್ಲ. ಆಂ ಇವ್ರದ್ದು ಬೈಕ್ ಕೈ ತೊಳಿದು, ಇವರೆಲ್ಲ ಕೈ ತೊಳಿತಾರೆ ಅಷ್ಟೇ, ಇವ್ರು ತಿರುಗಿಸ್ತಾರಲ್ಲ ಅಣ್ಣ. ಇದು ಬಲ್ಕೈ ಅಣ್ಣ ಅವ್ರಿಗೆ ಹೇಳಿ, ಹಿಂಗೆ ತಿರುಗಿಸ್ತಾರಲ್ಲ ಅದು ಒಂದು ಬೆಲೆ. ಗಡಿನಾಡಿಂದ ಬಂದಿರೋದು, ರಾತ್ರಿ ರಾತ್ರಿಯಿಂದ ಇದ್ದು ಕನಕಪುರ ತಾಲೂಕು ಗಡಿನಾಡು ಇದರಲ್ಲಿ ನಾವು ಬಂದಿರೋದು. ನಾನು 428 ಕೇಕು ತಂದು ಈಗ ಕಟ್ ಮಾಡಿ ಇದು ಮಾಡಿಸಿರೋದು. ನಾವು ರಾತ್ರಿಯಿಂದ ಇಲ್ಲಿ ಇಲ್ಲೇ ಇರೋದು ಇದ್ದೀವಿ. ನಮ್ಗೆ ಊಟ ಇಲ್ಲ, ಇದಿಲ್ಲ, ಏನಿಲ್ಲ, ಅವೆಲ್ಲ ವ್ಯವಸ್ಥೆ ಬೇಡ. ಅಭಿಮಾನ ಅಭಿಮಾನ ಅಂದ್ರೆ ನಮ್ಮ ವಿಷ್ಣು ಬಾಸು ಅವರು. ಆ ವಿಷ್ಣು ಬಾಸು ಅಂದ್ರೆ ಅಭಿಮಾನ ನಿಮ್ಗೆ. ನಾನು ಒಂದು ವಿನಂತಿ ಮಾಡ್ತೀನಿ ಈ ಮುಖಾಂತರ ಗೋರ್ಮೆಂಟ್ಗೆ, ಯಾವುದೇ ಕೈ ಸರ್ಕಾರ ಇರಲಿ, ಏನು ಮೋಸ ಮಾಡಿದ್ರು, ಏನು ಮೋಸ, ಯಡಿಯೂರಪ್ಪ ಸರ್ಕಾರ ಇರಲಿ, ಸಿದ್ದರಾಮಯ್ಯ ಇರಲಿ, ಯಾವುದೇ ಕುಮಾರಸ್ವಾಮಿ, ಯಾವುದೇ ಸರ್ಕಾರ ಇರಲಿ, ಕಂಠೀರವದಲ್ಲಿ ಯಾಕೆ ಜಾಗ ಕೊಟ್ಟಿಲ್ಲ, ವಾರಿಸ್ತಾರಿಲ್ಲ ಅಂತಲ್ಲ. ಇಡೀ ವಿಶ್ವದಲ್ಲಿ ಮೋಸ ಅಂದ್ರೆ ವಿಷ್ಣುವರ್ಧನ್ ಬಿಟ್ಟರೆ ಮೋಸನೂ ಆಗಿಲ್ಲ ಸರ್. ಉದಾಹರಣೆ, ಒಂದೇ ಒಂದು ಪ್ರಶಸ್ತಿ ವಿಷಯ ಬರಲಿ, ನೈಟ್ ಪ್ರಶಸ್ತಿ ಅನೌನ್ಸ್ ಮಾಡಿರ್ತಾರೆ, ಮಾರನೇ ದಿವಸ ಅನೌನ್ಸ್ ಕ್ಯಾನ್ಸಲ್ ಆಗಿರ್ತದೆ, ಹೆಂಗೆ ಸರ್ ಇದು? ಮಾತಾಡೋ ಮಲ್ಲಿಗೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಗಿದೆ, ಬಟ್ ಕೊಟ್ಟಿದ್ದೆ ಬೇರೆಗೆ, ಯಾಕೆ ಸರ್ ಈ ತರ ಮೋಸ? ಯಾವ್ದು ಕೊಟ್ಟಿಲ್ಲ ಸರ್ ಈ ತರ? ವಿಷ್ಣುವರ್ಧನ್